ದರ್ಶನ್ ನ ದೋಸ್ತ್ ನಾಗನು ಕೂಡ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಆಗಲಿದ್ದಾನೆ. ಜೈಲ್ನಲ್ಲಿ ಬಿಂದಾಸ್ ಆಗಿರ್ತಾನೆ ವಿಲ್ಸನ್ ಗಾರ್ಡನ್ ನಾಗ. ವಿಲಾಸಿ ಚೇರ್ ಅಂತೆ, ಸಿಗರೇಟ್ ಅಂತೆ, ಸ್ಟವ್ ಅಂತೆ, ಕಾಫಿ ರಾಜಾತಿಥ್ಯವನ್ನ ಪಡಿತಾ ಇದ್ದ ನಾಗ. ಜೈಲಿನಲ್ಲಿದ್ರೂ ಕೂಡ ಆಂಡ್ರಾಯ್ಡ್ ಸೆಲ್ ಅನ್ನ ಕೂಡ ಬಳಸ್ತಾ ಇದ್ದ. ಇವತ್ತು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕಲಬುರಗಿಗೆ ಶಿಫ್ಟ್ ಆಗಲಿದ್ದಾನೆ. ಕಲಬುರಗಿ ಜೈಲಿಗೆ ಶಿಫ್ಟ್ ಆಗಲಿರುವಂತದ್ದು ವಿಲ್ಸನ್ ಗಾರ್ಡನ್ ನಾಗ. ದರ್ಶನ್ ರಾಜಾತಿಥ್ಯ ಸಂದರ್ಭದಲ್ಲೇ ನಾಗನ ಶಿಫ್ಟ್ ಆಗಬೇಕಾಗಿತ್ತು. ಕಳೆದ ವಾರವೇ ಕಲಬುರಗಿ ಜೈಲಿಗೆ ಶಿಫ್ಟ್ ಆಗಬೇಕಾಗಿತ್ತು ನಾಗ. ಇನ್ನು ಕೋರ್ಟ್ನಲ್ಲಿ ನಾಗನ ಶಿಫ್ಟ್ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ನಿನ್ನೆ ವಿಲ್ಸನ್ ಗಾರ್ಡನ್ ನಾಗನ ಶಿಫ್ಟ್ಗೆ ಕೋರ್ಟ್ ಆದೇಶವನ್ನು ನೀಡಿದೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ 20 ಕೈದಿಗಳು ಬೇರೆ ಕಡೆಗೆ ಸ್ಥಳಾಂತರ ಆಗಲಿದ್ದಾರೆ. ಇತ್ತೀಚೆಗೆ ಜೈಲ್ ಮೇಲೆ ರೇಡ್ ಅನ್ನ ಕೂಡ ನಡೆಸಿದ್ರು ಪೊಲೀಸರು. ರೇಡ್ ಸಂದರ್ಭದಲ್ಲಿ ನಿಷೇಧಿತ ವಸ್ತುಗಳು ನೋಡಿ ಪತ್ತೆಯಾಗಿರುತ್ತೆ, ಮೊಬೈಲ್ಗಳು ಪತ್ತೆಯಾಗಿರುತ್ತೆ, ಬಾತ್ರೂಮ್ನ ಪೈಪ್ಗಳಲ್ಲಿ ಮೊಬೈಲ್ಗಳು ಪತ್ತೆಯಾಗಿರುತ್ತೆ, 5 ಸ್ಟವ್ಗಳು ಕೂಡ ಪತ್ತೆಯಾಗಿರುತ್ತೆ, ಸೆಲ್ಗಳು ಪತ್ತೆಯಾಗಿರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ, ಜೊತೆಗೆ ದುಡ್ಡು ಕೂಡ ಪತ್ತೆಯಾಗಿರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗನನ್ನ ಕಲಬುರಗಿಗೆ ಇವತ್ತು ಶಿಫ್ಟ್ ಮಾಡಲಾಗ್ತಾ ಇದೆ.